ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಅಂಕಲಗಿ. ಇದೀಗ ಮುಖ್ಯಾಂಶಗಳು. ಮುಕ್ತಾಯಗೊಂಡ ಕಾಡ ಸಿದ್ದೇಶ್ವರರ ಜಾತ್ರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಶ್ರೀ ಕಾಡ ಸಿದ್ದೇಶ್ವರರ ಮೂರು ದಿನಗಳ ಜಾತ್ರೆ ಗುರುವಾರ ಸಂಜೆ ಕಳಸೋತ್ಸವದೊಂದಿಗೆ ಮುಕ್ತಾಯಗೊಂಡಿತು. ಪ್ರತಿ ವರ್ಷ ಕಳಸೋತ್ಸವವು ನಗರದ ಮಂಗಳವಾರ ಪೇಟೆ ಮತ್ತು ಸೋಮವಾರ ಪೇಟೆಯವರೆಗೂ ಸಂಚರಿಸಿ ದೇವಸ್ಥಾನವನ್ನು ತಲುಪುತ್ತಿತ್ತು. ಆದರೆ ಈ ಬಾರಿ ಕೊರೋನಾ ನಿಯಮಾನುಸಾರ ಕಳಸೋತ್ಸವವು ಕಳೆದ ವರ್ಷದಂತೆ ನಗರದ ಪ್ರಮುಖ ಸ್ಥಳಗಳಲ್ಲಿ ಸಂಚಾರ ಮಾಡದೆ ಪ್ರತಿಷ್ಠಾಪಿಸಿದ ಸ್ಥಳದಲ್ಲಿಯೇ ಮುಕ್ತಾಯಗೊಂಡಿತು. ನೂರಾರು ಜನ ಭಕ್ತರು ದೇವರ ದರ್ಶನವನ್ನು ಪಡೆದುಕೊಂಡರು. ಇನ್ನು ಕೊರೋನಾದಿಂದ ಈ ಬಾರಿ ಜಾತ್ರೆಯನ್ನು ಅತ್ಯಂತ ಸರಳವಾಗಿ ಆಚರಿಸಲಾಯಿತು. ಜಾತ್ರೆಯ ಮರು ದಿವಸ ಬುಧವಾರ ನಡೆಯಬೇಕಾಗಿದ್ದ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯನ್ನ ಕೂಡ ರದ್ದು ಮಾಡಿದ್ರಿಂದ ಈ ಭಾಗದ ಸಾವಿರಾರು ಸಂಖ್ಯೆಯ ಕುಸ್ತಿ ಪ್ರಿಯರು ನಿರಾಶೆಗೊಂಡರು. ಈ ಸಂದರ್ಭದಲ್ಲಿ ಸಿದ್ದನಗೌಡ ಪಾಟೀಲ್, ಶ್ರೀಶೈಲ್ ದಬಾಡಿ, ರಾಜಶೇಖರ ಮಾಲಾಪುರ್, ಶಶಿಕಾಂತ್ ಹೂನೂರ್, ಶ್ರೀಪಾದ ಬಾಣಕಾರ್, ಶಿವರುದ್ರಯ್ಯ ಕಾಡದೇವರ್, ಅಶೋಕ್ ಕಾಡದೇವರ್, ಮಲ್ಲಿಕಾರ್ಜುನ್ ಕಾಡದೇವರ್, ವಿವೇಕಾನಂದ ಕಾಡದೇವರ್ ಸೇರಿದಂತೆ ಸ್ಥಳೀಯ ಗೌಡರು ಹಾಗೂ ರೈತ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಇನ್ನು ಸಿಪಿಐ ಜೆ ಕರುಣೇಶ ಗೌಡ, ಪಿಎಸ್ಐ ಸುರೇಶ ಮಂಡೂರ್ ಅವರು ಸೇರಿದಂತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.